ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿಯೇ ಇರುವಂಥ ಸ್ಥಳಾವಕಾಶದಲ್ಲಿ ಮಾಡುವಂಥ ಒಳ್ಳೆಯ ಪ್ರಾಫಿಟ್ ಇರುವಂಥ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಯಾಕಂತಂದರೆ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ಬಿಸ್ನೆಸ್ ವಿಡಿಯೋವನ್ನು ಮೊದಲು ಪಡೆಯಲು ಸಹಾಯವಾಗುತ್ತೆ ಹಾಗಿದ್ದರೆ ಬನ್ನಿ ಯಾವುದು ಈ ಬಿಸ್ನೆಸ್ ಅಂತ ನೋಡೋಣ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತಂದರೆ ಹೋಲ್ಸೇಲ್ ಅಲ್ಯೂಮಿನಿಯಂ ಫಾಯಿಲ್ ಕಂಟೈನರ್ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ಲೇಟ್ಗಳಿಗೆ ತುಂಬಾ ಬೇಡಿಕೆ ಇದೆ ಬಾರ್ ಸೇರಿದಂತೆ ಹೋಟೆಲ್ಗಳಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇರುವುದರಿಂದ ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಹೆಚ್ಚು ಲಾಭವನ್ನು ಗಳಿಸಬಹುದು ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗೆ ಎಷ್ಟು ಬಂಡವಾಳ ಬೇಕು ಲೈಸೆನ್ಸ್ ಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೇನೆ ಹಾಗೆ ಹೋಲ್ಸೇಲ್ ಎಲ್ಲಿ ಸಿಗುತ್ತದೆ ಅಂತ ತಿಳಿಸಿಕೊಡ್ತೇನೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇನ್ನು ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೀವು ಕೊನೆ ತನಕ ನೋಡಿ ಹಾಗಿದ್ದರೆ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಅಲ್ಯೂಮಿನಿಯಂ ಫಾಯಿಲ್ ಕಂಟೇನರ್ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ಹತ್ತು ಇಂಟು ಇಪ್ಪತ್ತು ಅಡಿ ಸುತ್ತಲುತ್ತಿರುವಂಥ ಸ್ಥಳಾವಕಾಶದಲ್ಲಿ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆಯೇ ನೀವು ಅಲ್ಯೂಮಿನಿಯಂ ಫಾಯಿಲ್ ಪೇಪರನ್ನು ಖರೀದಿ ಮಾಡಬೇಕಾಗತ್ತೆ ಹಾಗೆ ಅಲ್ಯೂಮಿನಿಯಂ ಫಾಯಿಲ್ ಕಂಟೇನರ್ ಮೇಕಿಂಗ್ ಮಷೀನನ್ನು ಖರೀದಿಸಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಉತ್ತಮವಾದ ಲಾಭವನ್ನು ಗಳಿಸಬಹುದು ಇವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಡಿಸ್ಟ್ರಿಬ್ಯೂಟರನ್ನು ಕಾಂಟ್ಯಾಕ್ಟ್ ಮಾಡಿ ಮಷಿನ್ ಹಾಗೆ ಹೋಲ್ಸೇಲ್ ಅಲ್ಯೂಮಿನಿಯಂ ಫಾಯಿಲ್ ಪೇಪರನ್ನು ಖರೀದಿಸಿ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಫ್ರೆಂಡ್ಸ್ ಹೋಲ್ಸೇಲ್ ಅಲ್ಯೂಮಿನಿಯಂ ಫಾಯಿಲ್ ಪೇ ಕಂಟೈನರ್ ಎಲ್ಲಿ ಸಿಗುತ್ತೆ ಅಂತ ಈಗಾಗಲೇ ಹೇಳಿದಂಗೆ ಡಿ ಹೋಲ್ಸೇಲ್ ಡೀಲರ್ಸ್ ಹತ್ತಿರ ಹಾಗೆ ಕಂಪನಿಯಿಂದ ನೇರವಾಗಿ ತರಿಸಿಕೊಳ್ಬೋದು ಹಾಗೆ ಲೈಸೆನ್ಸ್ ಬೇಕಾ ಬೇಡವಾ ಅಂತ ನೋಡೋದಾದರೆ ನೀವು ಜಿ ಎಸ್ ಟಿ ಸೇರಿದಂತೆ ಮುನ್ಸಿಪಾಲ್ಟಿ ಲೈಸೆನ್ಸನ್ನು ಮಾಡಿಸಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಎಷ್ಟು ಬಂಡವಾಳ ಬೇಕು ಅಂತ ನೋಡೋದಾದರೆ ಮಷೀನನ್ನು ಖರೀದಿ ಮಾಡಲು ಆರೂವರೆ ಲಕ್ಷದಿಂದ ಪ್ರಾರಂಭವಾಗುತ್ತೆ ಈ ಮಷೀನ್ ನೀವು ಇಪ್ಪತ್ತೈದು ಲಕ್ಷದವರೆಗೂ ಇದೆ ನಿಮಗೆ ಎಷ್ಟು ಬಂಡವಾಳವನ್ನು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಹಾಗೆ ಎಷ್ಟು ಕಂಟೇನರು ಒಂದು ಗಂಟೆಗೆ ಬೇಕು ಪ್ರೊಡಕ್ಷನ್ ಹೆಚ್ಚು ಮಾಡಬೇಕಂತಂದರೆ ನೀವು ಬಂಡವಾಳವನ್ನು ಹೆಚ್ಚು ಇನ್ವೆಸ್ಟ್ ಮಾಡಬೇಕಾಗತ್ತೆ ಹಾಗೆ ರಾ ಮೆಟೀರಿಯಲ್ ಪ್ರಾರಂಭದಲ್ಲಿ ಇಪ್ಪತ್ತು ಸಾವಿರ ಅಂದುಕೊಳ್ಳೋಣ ಇತರೆ ಖರ್ಚು ಮೂವತ್ತು ಸಾವಿರ ಒಟ್ಟು ಏಳು ಲಕ್ಷ ಇದ್ದರೆ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಇದಕ್ಕಿಂತ ಕಡಿಮೆ ಬಂಡವಾಳದಲ್ಲೂ ಕೂಡ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಇದರಲ್ಲಿ ಮ್ಯಾನ್ಯುಯಲ್ ಮಷೀನನ್ನು ಖರೀದಿಸಿ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಫ್ರೆಂಡ್ಸಿನ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ದಿನಸಿ ಅಂಗಡಿ ಸೇರಿದಂತೆ ರೆಸ್ಟೋರೆಂಟ್ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ನೀವು ಹೋಲ್ಸೇಲಾಗಿ ಸೇಲ್ ಮಾಡಿ ಬಿಸ್ ಒಳ್ಳೆಯ ಲಾಭವನ್ನು ಗಳಿಸಬಹುದು ಫ್ರೆಂಡ್ಸಿನ ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋದಾದರೆ ಒಂದು ಕೆ ಜಿ ರೋಲ್ ಮೇಲೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಇದೆ ಅದನ್ನು ನೀವು ಒಂದು ಕೆ ಜಿ ತಯಾರು ಮಾಡಲು ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹೋಲ್ಸೇಲ್ ಆಗಿ ಮಾರಾಟ ಮಾಡಬೇಕಂತಂದರೆ ನೀವು ಇನ್ನೂರ ನಲವತ್ತು ರೂಪಾಯಿಗೆ ಮಾರಾಟ ಮಾಡಬಹುದು ಒಟ್ಟು ನಿಮಗೆ ಒಂದು ರೋಲ್ ಒಂದು ರೋಲ್ ಒಂದು ಕೆ ಜಿ ಮೇಲೆ ನಿಮಗೆ ಐವತ್ತು ರೂಪಾಯಿ ಲಾಭ ದೊರೆಯುತ್ತೆ ಹೀಗೆ ನೀವು ದಿನದಲ್ಲಿ ಒಂದು ಐವತ್ತು ರೋಲ್ ಮಾರಾಟ ಮಾಡಿದರೆ ಎರಡೂವರೆ ಸಾವಿರದವರೆಗೆ ಲಾಭವನ್ನು ಗಳಿಸಬಹುದು ಫ್ರೆಂಡ್ಸ್ ಇದಿಷ್ಟು ಈ ಬಿಸ್ನೆಸ್ ಬಗ್ಗೆ ಇರುವಂಥ ಮಾಹಿತಿ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು